ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಪ್ರಾಚೀನ ಭಾರತದ ಇತಿಹಾಸ ಅಂದರೆ ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206. ಗುಪ್ತರಿಂದ 1206 ಎನ್ನುವಂತಹ ಪ್ರಾಚೀನ ಭಾರತದ ಇತಿಹಾಸದ ಪತ್ರಿಕೆಯ ಟೈಟಲ್ ಆಗಿರುತ್ತೆ. ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ 2nd, ಯೂನಿವರ್ಸಿಟಿ ವಿಜಯನಗರ, ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ, ಬಳ್ಳಾರಿ. ಸೆಷನ್ 4th ಸೆಷನ್. ಟಾಪಿಕ್ ಬಂದು ದ ಸೆಕೆಂಡ್ ಚಂದ್ರಗುಪ್ತ, ಅಂದರೆ ಎರಡನೇ ಚಂದ್ರಗುಪ್ತನ ದಿಗ್ವಿಜಯಗಳು ನೋಡಬೇಕಾಗತ್ತೆ. ಇಲ್ಲಿ ದ ಸೆಕೆಂಡ್ ಚಂದ್ರಗುಪ್ತ 380 to 415 AD, 380 to 415 AD ಸುಮಾರು ಅನೇಕ ವರ್ಷಗಳ ಕಾಲ ಅತತ್ರ ಆಯ್ತು. ಏನು ಕಡಿಮೆ ಅಂತಂದ್ರೂ ಒಂದು 35 ಕಾಲ ಸುದೀರ್ಘವಾಗಿರ್ತಕ್ಕಂಥ ಒಂದು ರಾಜ್ಯಭಾರವನ್ನು ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ರಾಜ ಯಾರಂತಂದರೆ ಅವನೇ ಎರಡನೇ ಚಂದ್ರಗುಪ್ತ. ಅಥವಾ ಆತನಿಗೆ ಇನ್ನೊಂದು ಬಹು ಜನಪ್ರಿಯವಾಗಿರ್ತಕ್ಕಂಥ ಹೆಸರು ಬಂದು ವಿಕ್ರಮಾದಿತ್ಯ ಅಂತ ಕರಿತಾ ಹೋಗ್ತಾರೆ. ಈತನ ಕಾಲವನ್ನು ಒಟ್ಟಾರೆಯಾಗಿ ನಾವು ಸುವರ್ಣ ಯುಗ ಅಂತ ಕರಿತೀವಿ. ಅಷ್ಟರ ಮಟ್ಟಿಗೆ ಇವನ ಕಾಲಾವಧಿಯಲ್ಲಿ ಅನೇಕ ಕಲೆ, ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ, ಹೀಗೆ ಎಲ್ಲ ರಂಗಗಳಲ್ಲಿ ಒಂದು ಅಭಿವೃದ್ಧಿಯ ಪಥ ಎನ್ನುವಂಥದ್ದು ಕಂಡು ಬಂದಿರುತ್ತೆ. ಹಾಗೆ ನೋಡಿದಾಗ ಎರಡನೇ ಚಂದ್ರಗುಪ್ತನ ಕಾಲಾವಧಿ ಭಾರತದ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂಥ ಕಾಲವಾಗಿತ್ತು ಅಥವಾ ಸುವರ್ಣ ಯುಗವಾಗಿತ್ತು ಅಂತ ಅನೇಕ ಇತಿಹಾಸಕಾರರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ರಾಮಗುಪ್ತ ಎಪಿಸೋಡ್ ಅಬೌಟ್ 50 years back, ಇಟ್ ವಾಸ್ ಅನಾನಮಸ್ಲಿ ಬಿಲೀವ್ಡ್ ದ್ಯಾಟ್ ಸಮುದ್ರಗುಪ್ತ ವಾಸ್ ಸಕ್ಸೀಡೆಡ್ ಬೈ ಸನ್ ಚಂದ್ರಗುಪ್ತ 2nd ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಎರಡನೇ ಚಂದ್ರಗುಪ್ತ ಎನ್ನುವಂಥವನು ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಸಮುದ್ರಗುಪ್ತನ ಹಿರಿಯ ಮಗನಾಗಿರ್ತಕ್ಕಂಥ ರಾಮಗುಪ್ತ ಎನ್ನುವಂಥವನು ಕೆಲವು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ಹಾಗಾಗಿ ಎರಡನೇ ಚಂದ್ರಗುಪ್ತನ ಹಿರಿಯ ಅಣ್ಣನಾಗಿರ್ತಕ್ಕಂಥವನು ರಾಮಗುಪ್ತನಾಗಿದ್ದ ಅಂತ ನಾವು ಕರಿತಾ ಹೋಗ್ತೀವಿ. ಬಟ್ ದ ಡಿಸ್ಕವರಿ ಆಫ್ ದ ಲಾಸ್ಟ್ ಡ್ರಾಮೆಟಿಕ್ ವರ್ಕ್ ದೇವಿ ಚಂದ್ರಗುಪ್ತಂ ಬೈ ವಿಶಾಖದತ್ತ ಹ್ಯಾಸ್ ಗಿವನ್ ಬರ್ತ್ ಟು ಆಲ್ಮೋಸ್ಟ್ ಎ ನ್ಯೂ ಕ್ವಶನ್ಸ್. ನಮಗೆ ಪ್ರಮುಖವಾಗಿ ಇಲ್ಲಿ ವಿಶಾಖದತ್ತನ ದೇವಿ ಚಂದ್ರಗುಪ್ತಂ ಎನ್ನುವಂತಹ ಒಂದು ನಾಟಕ ಇಲ್ಲಿ ಎರಡನೇ ಚಂದ್ರಗುಪ್ತನ ಬಗ್ಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಉಲ್ಲೇಖವನ್ನು ಮತ್ತು ಅವನು ಹೇಗೆ ಸಿಂಹಾಸನಕ್ಕೆ ಬಂದ, ಸಮುದ್ರಗುಪ್ತನ ನಂತರದಲ್ಲಿ ಹೇಗೆ ಅವನು ಗುಪ್ತರ ಸಾಮ್ರಾಜ್ಯದ ರಾಜನಾದ ಎನ್ನುವಂಥದ್ರ ಬಗ್ಗೆ ಸಾಕಾದಷ್ಟು ಪುರಾವೆಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಮತ್ತು ಅನೇಕ ಪ್ರಶ್ನೆಗಳನ್ನು ಕೇಳುವಂತಹ ಅಂಶಗಳನ್ನು ಅದರಲ್ಲಿ ತೋರಿಸುತ್ತೆ. ಸಮುದ್ರಗುಪ್ತ ವಾಸ್ ಸಕ್ಸೀಡೆಡ್ ಬೈ ಈ ಸನ್ ರಾಮಗುಪ್ತ ಹೂಸ್ ವೈಫ್ ವಾಸ್ ಧ್ರುವದೇವಿ. ಇಲ್ಲಿ ಸಮುದ್ರಗುಪ್ತನ ನಂತರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥವನು ರಾಮಗುಪ್ತ ಮತ್ತು ಆತನ ಹೆಂಡತಿ ಧ್ರುವದೇವಿ ಆಗಿತ್ತು ಎನ್ನುವಂಥ ಉಲ್ಲೇಖಗಳು ನಮಗೆ ದೇವಿ ಚಂದ್ರಗುಪ್ತಂ ಎನ್ನುವಂಥ ಗ್ರಂಥದಲ್ಲಿ ಸಿಗ್ತಾ ಹೋಗುತ್ತೆ. ಇನ್ ಕೋರ್ಸ್ ಆಫ್ ವಾರ್ ವಿತ್ ದ ಶಕ ಕಿಂಗ್ ಈ ವಾಸ್ ಬಿಸೈಸ್ಡ್ ಆ್ಯಂಡ್ ಪ್ಲೇಸ್ ಇನ್ ಸಚ್ ಎ ಡಿಫಿಕಲ್ಟ್ ಪೊಸಿಷನ್ ದ್ಯಾಟ್ ಫಾರ್ ದ ಸೇಫ್ಟಿ ಆಫ್ ಈಸ್ ಪೀಪಲ್ ಈ ಅಗ್ರೀಡ್ ಟು ಸರೆಂಡರ್ ಈಸ್ ಕ್ವೀನ್ ಧ್ರುವದೇವಿ ಟು ದ ಸಖ ಕಿಂಗ್. ನೋಡಿ, ಇಲ್ಲಿ ಹೇಗಾಗುತ್ತೆ ಅಂತಂದರೆ ನಮಗೆ ದೇವಿ ಚಂದ್ರಗುಪ್ತಂ ಎನ್ನುವಂಥ ಒಂದು ಕೃತಿಯಿಂದ ಅಮೂಲ್ಯವಾಗಿರತಕ್ಕಂಥ ಮಾಹಿತಿ ಏನು ಸಿಗುತ್ತೆ ಅಂತಂದರೆ, ಗುಪ್ತರ ಸಾಮ್ರಾಜ್ಯದ ಮೇಲೆ ವಿದೇಶಿಯರಾಗಿರ್ತಕ್ಕಂಥ ಶಕರು ದಾಳಿಯನ್ನು ಮಾಡ್ತಾರೆ. ಆ ದಾಳಿಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಆ ಶಕರ ರಾಜರ ಒಂದು ಪ್ರತಿರೋಧವನ್ನು ಅವರಿಗೆ ತೋರಿಸಲಾರದೆ ಅಸಮರ್ಥನಾಗಿರ್ತಕ್ಕಂಥ ರಾಮಗುಪ್ತ ಎನ್ನುವಂಥವನು ಅವತ್ತಿನ ಸಂದರ್ಭದಲ್ಲಿ ಆ ಶಕ ರಾಜನ ಕೋರಿಕೆಯ ಮೇರೆಗೆ ಮತ್ತು ಆತನ ದಾಳಿಗೆ ಹೆದರಿ ತನ್ನ ರಾಣಿಯಾಗಿರ್ತಕ್ಕಂಥ ಧ್ರುವದೇವಿಯನ್ನು ಅವನು ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ದಿಸ್ ವಾಸ್ ಆ್ಯನ್ ಆ್ಯಕ್ಟ್ ವಿಚ್ ಈಸ್ ಎಂಗರ್ ಬ್ರದರ್ ಚಂದ್ರಗುಪ್ತ 2nd ಕುಡ್ ನಾಟ್ ಟಾಲರೇಟ್ ಆ್ಯಂಡ್ ಹೀಸ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ಈಸ್ ಆ್ಯಕ್ಟ್ ಆಫ್ ಡಿಸ್ಆನರ್ ಅಂತ ನಾವು ಕರಿತೀವಿ. ಈ ಇವನ ಒಂದು ಅವಿದೇತೆಯಿಂದ ನಡೆದುಕೊಳ್ಳುವಂತಹ ದುರ್ಬಲ ಮನಸ್ಥಿತಿಯನ್ನು ನೋಡಿರ್ತಕ್ಕಂತಹ ಆತನ ತಮ್ಮನಾಗಿರ್ತಕ್ಕಂಥ ಎರಡನೇ ಚಂದ್ರಗುಪ್ತ ಎನ್ನುವಂಥವನು ಅಣ್ಣನ ರಾಮಗುಪ್ತನ ಈ ತೀರ್ಮಾನವನ್ನು ವಿರೋಧಿಸ್ತಾನೆ ಮತ್ತು ಅವನಿಗೆ ಇಂಥ ಒಂದು ಪ್ರಯತ್ನ ಎನ್ನುವಂಥದ್ದು ಅವನಿಗೆ ಸರಿ ಕಾಣಲ್ಲ. ಈ ಹಿಮ್ಸೆಲ್ಫ್ ಆಫರ್ಡ್ ಟು ಗೋ ಟು ದ
ಶಕಾ ಕಿಂಗ್ ಇನ್ ಡಿಸ್ಗಿಸ್ ಆಫ್ ಕ್ವೀನ್ ಧ್ರುವದೇವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಎರಡನೇ ಚಂದ್ರಗುಪ್ತ ಎನ್ನುವಂಥವನು ಶಕ ರಾಜನಿಗೆ ಒಂದು ಪ್ರತಿರೋಧವನ್ನು ಒಡಲಿಕ್ಕೆ ಇವರು ಎಲ್ಲ ರೀತಿಯಾಗಿರ್ತಕ್ಕಂಥ ತಯಾರಿಯನ್ನು ಎರಡನೇ ಚಂದ್ರಗುಪ್ತ ಎನ್ನುವಂಥವನು ಮಾಡಿಕೊಳ್ತಾನೆ. ದ ಸ್ಟ್ರಾಟಜಮ್ ಸಕ್ಸೀಡೆಡ್ ಹೀಸ್ ಚಂದ್ರಗುಪ್ತ ಅಟೈನ್ಡ್ ಎ ಸಕ್ಸಸ್ ಇನ್ ಕಿಲ್ಲಿಂಗ್ ದ ಸಕ ರೂಲರ್. ದಿಸ್ ಇನ್ಸಿಡೆಂಟ್ ಮಸ್ಟ್ ಹ್ಯಾವ್ ರೈಸ್ಡ್ ಹಿಮ್ ದ ಎಸ್ಟಿಮೇಷನ್ ಆಫ್ ಈ ಸಬ್ಜೆಕ್ಟ್ಸ್ ಆಸ್ ವೆಲ್ ಆಸ್ ಆಫ್ ಕ್ವೀನ್ ಧ್ರುವದೇವಿ ಆ್ಯಂಡ್ ದ ಕ್ಯಾರೆಕ್ಟರ್ ಆ್ಯಂಡ್ ರೆಪ್ಯುಟೇಷನ್ ಆಫ್ ರಾಮಗುಪ್ತ ಆನ್ ಈಸ್ ಓನ್ ಮಸ್ಟ್ ಹ್ಯಾವ್ ಸಫರ್ಡ್ ಎ ಕರೆಸ್ಪಾಂಡಿಂಗ್ ಡಿಕ್ಲೈನ್ ಅಂತ ನಾವು ಕರಿತೀವಿ. ಹೀಗೆ ಏನಾಯಿತು ಅಂತಂದರೆ, ಯಾವಾಗ ತನ್ನ ಅಣ್ಣನ ನಿರ್ಧಾರದಿಂದ ಬೇಸತ್ತುಕೊಂಡಿರ್ತಕ್ಕಂಥ ಎರಡನೇ ಚಂದ್ರಗುಪ್ತ ಎನ್ನುವಂಥವನು ಶಕ ರಾಜನ ಮೇಲೆ ದಾಳಿಯನ್ನು ಮಾಡಿ ಧ್ರುವದೇವಿಯನ್ನು ಬಿಡಿಸಿಕೊಂಡು ಅಲ್ಲಿ ಆ ಶಕ ರಾಜನನ್ನು ಯುದ್ಧ ಮಾಡಿ ಕೊಲ್ತಾನೆ. ತನ್ನ ಅಣ್ಣನ ಹೆಂಡತಿಯಾಗಿರ್ತಕ್ಕಂಥ ಧ್ರುವದೇವಿಯನ್ನು ಬಿಡಿಸ್ಕೊಂಬರ್ತಾನೆ. ಮತ್ತು ಆ ಒಂದು ಎಲ್ಲ ವಿರೋಚಿತವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ನೋಡಿದಾಗ ಧ್ರುವದೇವಿ ಎನ್ನುವಂಥವಳು ಚಂದ್ರಗುಪ್ತನ ಒಂದು ಶಕ್ತಿ ಸಾಮರ್ಥ್ಯವನ್ನು ಅರಿತುಕೊಳ್ತಾಳೆ. ಹಾಗಾಗಿ ತನ್ನ ಅಣ್ಣನಾಗಿರ್ತಕ್ಕಂಥ ರಾಮಗುಪ್ತನನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಿ ಅವನನ್ನು ಬದಿ ಒತ್ತುವುದರ ಮೂಲಕ ಇವನು ರಾಜನಾಗುವಂಥ ಪ್ರಯತ್ನವನ್ನು ಮಾಡಿದ. ಹೀಗೆ ಗುಪ್ತರ ಒಂದು ಶಕ್ತಿ ಮತ್ತು ಸಾಮರ್ಥ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥವನು ಎರಡನೇ ಚಂದ್ರಗುಪ್ತ. ಶಕರಿಗೂ ಇವನು ಒಬ್ಬ ಸಿಂಹನಾಗಿ ಮಿಂಚುವಂಥ ಪ್ರಯತ್ನವನ್ನು ಮಾಡ್ತಾನೆ. ದಿಸ್ ಸ್ಟೋರಿ ಆ್ಯಸ್ ಫರ್ದರ್ ಬೀನ್ ಕೊರಾಬ್ರೇಟೆಡ್ ಫ್ರಮ್ ಟೂ ಇಂಪಾರ್ಟೆಂಟ್ ಸೋರ್ಸಸ್ ಲೈಕ್ ಬಾಣಸ್ ಹರ್ಷಚರಿತ, ರಾಷ್ಟ್ರಕೂಟ ಕಾಪರ್ ಪ್ಲೇಟ್ಸ್ ಆ್ಯಂಡ್ ಕಾವ್ಯಮೀಮಾಂಸ ಅಂತ ನಾವು ಕರಿತೀವಿ. ಈ ಒಂದು ರಾಮಗುಪ್ತನನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಿ ಶಕರ ರಾಜರನ್ನು ಸೋಲಿಸಿ ಧ್ರುವದೇವಿಯನ್ನು ಅವನು ಬಿಡುಗಡೆಗೊಳಿಸಿರ್ತಕ್ಕಂಥ ಉಲ್ಲೇಖವನ್ನು ಇಲ್ಲಿ ಬಾಣನ ಹರ್ಷಚರಿತ ಎನ್ನುವಂಥ ಗ್ರಂಥದಿಂದ ಮತ್ತು ರಾಷ್ಟ್ರಕೂಟರ ಕೆಲವು ತಾಮ್ರದ ಪಟಗಳಿಂದ ಮತ್ತು ಕಾವ್ಯಮೀಮಾಂಸೆ ಎನ್ನುವಂಥ ಗ್ರಂಥದಿಂದ ನಮಗೆ ಉಲ್ಲೇಖ ಸಿಗ್ತಾ ಹೋಗುತ್ತೆ. ದೆನ್ ಚಂದ್ರಗುಪ್ತ ಸೆಕೆಂಡ್ 380ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತಹ ಇವನು ಸುಮಾರು 35 ವರ್ಷಕ್ಕೂ ಹೆಚ್ಚು ರಾಜ್ಯಭಾರವನ್ನು ಮಾಡ್ತಾನೆ. ಈತನ ವಿದೇಶಾಂಗ ನೀತಿ ಹೇಗಿತ್ತಂದರೆ, ತನ್ನ ತಂದೆಯ ರೀತಿಯಲ್ಲೇ ಈತ ತನ್ನ ವಿದೇಶಾಂಗ ನೀತಿ ಮತ್ತು ದಿಗ್ವಿಜಯ ನೀತಿಯನ್ನು ಅನುಸರಿಸ್ತಾನೆ. ಪಾಲಿಸಿ ಆಫ್ ಎಕ್ಸ್ಟೆನ್ಷನ್ ಆಫ್ ಚಂದ್ರಗುಪ್ತ ಸೆಕೆಂಡ್. ಚಂದ್ರಗುಪ್ತ ಸೆಕೆಂಡ್ ಲೈಕ್ ಸಮುದ್ರಗುಪ್ತ ಪ್ರೂವ್ಡ್ ಟು ಬಿ ಆ್ಯನ್ ಏಬಲ್ ರೂಲರ್, ಅಂದರೆ ತನ್ನ ತಂದೆಯಂತೆ ಒಬ್ಬ ಸಮರ್ಥ ಎನ್ನುವಂಥದ್ದನ್ನು ಅವನು ಪ್ರೂವ್ ಮಾಡ್ತಾನೆ. ಈ ನಾಟ್ ಓನ್ಲಿ ಕೆಪ್ಟ್ ಇಂಟ್ಯಾಕ್ಟ್ ದ ಎಂಪೈರ್ ಕ್ರಿಯೇಟೆಡ್ ಬೈ ಸಮುದ್ರಗುಪ್ತ ಬಟ್ ಫರ್ದರ್ ಎಕ್ಸ್ಟೆಂಡೆಡ್ ಆ್ಯಂಡ್ ಕನ್ಸಾಲಿಡೇಟೆಡ್ ಇಟ್ ಬೈ ಫಾಲೋವಿಂಗ್ ದ ಪಾಲಿಸಿ ಆಫ್ ಕನ್ಕ್ವಿಸ್ಟ್ಸ್ ಆ್ಯಂಡ್ ಮ್ಯಾಟ್ರಿಮೋನಿಯಲ್ ಅಲೈನ್ಸಸ್. ಆದರೆ ತನ್ನ ತಂದೆಯ ದಿಗ್ವಿಜಯಗಳ ರೀತಿಯಲ್ಲೇ ಮಾಡುವುದರ ಜೊತೆ ಜೊತೆಗೆ ಇವನು ವೈವಾಹಿಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ತನ್ನ ಸಾಮ್ರಾಜ್ಯದ ವಿಸ್ತಾರಕ್ಕೆ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಆಯಾಮವನ್ನು ಕೊಟ್ಟಿರ್ತಕ್ಕಂಥವನು ಎರಡನೇ ಚಂದ್ರಗುಪ್ತ. ಆಲ್ಮೋಸ್ಟ್ ಆಲ್ ದ ಇಂಪಾರ್ಟೆಂಟ್ ರೂಲರ್ ಆಫ್ ದ ಗುಪ್ತ ಡೈನಸ್ಟಿ ಅಡಾಪ್ಟೆಡ್ ದ ಪಾಲಿಸಿ ಆಫ್ ದ ಮ್ಯಾಟ್ರಿಮೋನಿಯಲ್ ಅಲೈನ್ಸ್ ಅಂತ ಕರಿತೀವಿ. ಆಲ್ಮೋಸ್ಟ್ ಇವನು ಒಂದು ವೈವಾಹಿಕ ಸಂಬಂಧಗಳು, ವಿವಾಹದ ಒಂದು ಬೆಸುಗೆಯನ್ನು ಹಾಕುವುದರ ಮೂಲಕ ಇವನು ತನ್ನ ಸಾಮ್ರಾಜ್ಯದ ವಿಸ್ತರಣೆ ನೀತಿಗೆ ಹೊಸ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ ಅಂತ ನಾವು ಕರಿತೀವಿ. ದೆನ್ ಪಾಲಿಸಿ ಆಫ್ ಮ್ಯಾಟ್ರಿಮೋನಿಯಲ್ ಅಲೈನ್ಸ್, ಅಂದರೆ ಈತನ ಒಂದು ವಿದೇಶಾಂಗ ನೀತಿಯ ಪ್ರಮುಖ ಒಳ ತಿರುಳು ಏನಾಗಿತ್ತಂದರೆ ವೈವಾಹಿಕ ಸಂಬಂಧದ ಮೂಲಕ ತನ್ನ ಸಾಮ್ರಾಜ್ಯದ ವಿಸ್ತರಣೆ ನೀತಿಯನ್ನು ಇಟ್ಕೊಂಡಿದ್ದ. ಅಕಾರ್ಡಿಂಗ್ ಟು ಎಸ್ ಸಿ ರಾಯ್ ಚೌಧರಿ, ಮ್ಯಾಟ್ರಿಮೋನಿಯಲ್ ಅಲೈನ್ಸಸ್ ಆಕ್ಯುಪೈ ಎ ಪ್ರಾಮಿನೆಂಟ್ ಪ್ಲೇಸ್ ಇನ್ ದ ಫಾರಿನ್ ಪಾಲಿಸಿ ಆಫ್ ದ ಗುಪ್ತಾಸ್. ಇಲ್ಲಿ ಗುಪ್ತರ ಒಂದು ವಿದೇಶಾಂಗ ನೀತಿಯಲ್ಲಿ ಒಂದು ಪ್ರಮುಖವಾಗಿರತಕ್ಕಂಥದ್ದು ಈ ವೈವಾಹಿಕ ಸಂಬಂಧ ಅಂತ ಆರ್ ಸಿ ಚೌಧರಿ ಎನ್ನುವಂಥವ್ರು ಹೇಳ್ತಾರೆ. ಚಂದ್ರಗುಪ್ತ ಸೆಕೆಂಡ್ ಕಂಟಿನ್ಯೂಡ್ ವಿತ್ ದ ಪಾಲಿಸಿ ಆಫ್ ಮ್ಯಾಟ್ರಿಮೋನಿಯಲ್ ಅಲೈನ್ಸ್ ಫಾಲೋಡ್ ಬೈ ಹೀಸ್ ಪ್ರೆಸಿಡಿಸೆಸ್ಸರ್ ಅಂತ ನಾವು ಕರಿತಾ ಹೋಗ್ತೀವಿ. ಅದನ್ನು ಅವನು ಮುಂದುವರಿಸ್ತಾನೆ. ಈ ಮ್ಯಾರಿಡ್ ಕುಬೇರ ನಾಗ ಎ ನಾಗ ಪ್ರಿನ್ಸಸ್ ಬೈ ದಿಸ್ ಮ್ಯಾರೇಜ್ ಈ ಹ್ಯಾಡ್ ಎ ಡಾಟರ್ ನೇಮ್ಡ್ ಪ್ರಭಾವತಿ ಗುಪ್ತ ಹೂಮ್ ಈ ಹ್ಯಾವ್ ಇನ್ ಮ್ಯಾರೇಜ್ ಟು ರುದ್ರಸೇನ ಸೆಕೆಂಡ್ ದ ವಾಕಾಟಕ ಕಿಂಗ್ ಆಫ್ ಬೇರಾರ್ ಅಂತ ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ಅವನೇನು ಮಾಡಿದ, ವೈವಾಹಿಕ ಸಂಬಂಧ ಇಲ್ಲಿ ನಾಗವಂಶದ ರಾಣಿಯಾಗಿರ್ತಕ್ಕಂಥ ಕುಬೇರ ನಾಗಳನ್ನು ತಾನು ಮದುವೆ ಆಗ್ತಾನೆ. ಅದೇ ರೀತಿಯಾಗಿ ಮತ್ತೊಂದು ವೈವಾಹಿಕ ಸಂಬಂಧ ಅಂತಂದರೆ ತನ್ನ ಸ್ವಂತ ಮಗಳಾಗಿರ್ತಕ್ಕಂಥ ಪ್ರಭಾವತಿ ಗುಪ್ತಳನ್ನು,
ಪ್ರಭಾವತಿ ಗುಪ್ತಳನ್ನು ಅವನು ವಾಕಾಟಕರ ದೊರೆಯಾಗಿರ್ತಕ್ಕಂಥ ಎರಡನೇ ರುದ್ರಸೇನನಿಗೆ ಮದುವೆ ಮಾಡಿಕೊಳ್ಳುವುದರ ಮೂಲಕ ತನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ. ಪ್ರಮುಖವಾಗಿ ಅವತ್ತು ಮಧ್ಯ ಭಾರತ ಮತ್ತು ಉತ್ತರ ಭಾರತದಲ್ಲಿ ಪ್ರಭಾವಶಾಲಿಗಳಾಗಿರ್ತಕ್ಕಂಥ ನಾಗವಂಶದ ದೊರೆಗಳೊಂದಿಗೆ ವೈವಾಹಿಕ ಸಂಬಂಧವನ್ನು ಮಾಡಿಕೊಳ್ಳುವುದರ ಮೂಲಕ ಒಂದು ಸಾಮ್ರಾಜ್ಯದ ವಿಸ್ತರಣೆಯ ಒಳತಿರುಳು, ಅದರ ಜೊತೆಗೆ ಒಂದು ಆ ಬೌಂಡರಿಯನ್ನು ಫಿಕ್ಸ್ ಮಾಡಿಕೊಳ್ತಾನೆ ಅಂತ ನಾವು ನೋಡ್ತಾ ಹೋಗ್ಬೋದು. ಚಂದ್ರಗುಪ್ತ ಸೆಕೆಂಡ್ ಹಿಮ್ಸೆಲ್ಫ್ ಹ್ಯಾಡ್ ಮ್ಯಾರಿಡ್ ಧ್ರುವದೇವಿ ಆರ್ ಧ್ರುವ ಸ್ವಾಮಿನಿ ಈ ವಿಡೋ ಆಫ್ ಈಸ್ ಬ್ರದರ್ ರಾಮಗುಪ್ತ. ಈ ಆಲ್ಸೋ ನೇಮ್ಡ್ ಹೀಸ್ ಸನ್ ವಿತ್ ದ ಡಾಟರ್ ಆಫ್ ಕಾಕುತ್ಸ ವರ್ಮನ್ ದ ರೂಲರ್ ಆಫ್ ಕುಂತಳ ಅಂತ ನಾವು ಕರಿತೀವಿ. ದೆನ್ ಇಲ್ಲಿ ರಾಮಗುಪ್ತ ಎನ್ನುವಂಥವನು ಮರಣಕ್ಕೆ ತುತ್ತಾದಾಗ ಆತನ ಹೆಂಡತಿಯಾಗಿರ್ತಕ್ಕಂಥ ಧ್ರುವದೇವಿಯನ್ನು ಸ್ವತಃ ಎರಡನೇ ಚಂದ್ರಗುಪ್ತ ಎನ್ನುವಂಥವನು ಮದುವೆ ಆಗ್ತಾನೆ. ಹೀಗೆ ಮದುವೆ ಆಗುವುದರ ಮೂಲಕ ಇವನು ಒಂದು ವೈವಾಹಿಕ ಸಂಬಂಧದ ಮೂಲಕ ಸಾಮ್ರಾಜ್ಯದ ವಿಸ್ತರಣೆಗೆ ಸಾಕಾದಷ್ಟು ಒತ್ತನ್ನು ಕೊಟ್ಟ ಅಂತ ನಾವು ಕರಿತ ಹೋಗ್ತೀವಿ. ಈಸ್ ಕನ್ಕ್ವಿಸ್ಟ್, ಈತನ ಒಂದು ದಂಡಯಾತ್ರೆಗಳು ಹೇಗಿತ್ತಂದರೆ ಚಂದ್ರಗುಪ್ತಾಸ್ ಟಾಸ್ಕ್ಸ್ ಹ್ಯಾಡ್ ಆಲ್ರೆಡಿ ಬೀನ್ ಮೇಡ್ ಈಸಿ ಬೈ ಹಿಸ್ ಫಾದರ್ ಸಮುದ್ರಗುಪ್ತ. ತನ್ನ ಸಮುದ್ರಗುಪ್ತ ತಂದೆಯಾಗಿರ್ತಕ್ಕಂಥವನ ನೀತಿಯನ್ನೇ ಇವನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಸಮುದ್ರಗುಪ್ತ ಆ್ಯಡ್ ಕನ್ಕ್ವೈರ್ಡ್ ಆಲ್ಮೋಸ್ಟ್ ದ ಎಂಟೈರ್ ಇಂಡಿಯಾ. ಸೊ ಚಂದ್ರಗುಪ್ತ ಸೆಕೆಂಡ್ ಇನ್ಹೆರಿಟೆಡ್ ಎ ವ್ಯಾಸ್ಟ್ ಕಿಂಗ್ಡಮ್. ಅದೇ ರೀತಿಯಾಗಿ ಯಾವಾಗ ಇಲ್ಲಿ ಸಮುದ್ರಗುಪ್ತ ಎನ್ನುವಂಥವನು ಇಡೀ ಭಾರತದಾದ್ಯಂತ ತನ್ನ ದಿಗ್ವಿಜಯವನ್ನು ಸಾಧಿಸಿದ್ನೋ ಅದೇ ಪ್ರಕಾರದಲ್ಲಿ ಈತನು ಒಂದು ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಬಟ್ ಅದು ಅಷ್ಟರ ಮಟ್ಟಿಗೆ ಪರಿಪೂರ್ಣ ಆಗಲ್ಲ ಅಂತ ನಾವು ಕರಿತ ಹೋಗ್ಬೋದು. ದೆನ್ ಡಿಫೀಟ್ ಆಫ್ ರಿಪಬ್ಲಿಕ್ಸ್, ಇಲ್ಲಿ ಗಣರಾಜ್ಯಗಳ ಸೋಲುವಿಕೆ. ದೇರ್ ವೆರ್ ಮೇನ್ ಪಿಟ್ಟಿ ರಿಪಬ್ಲಿಕ್ಸ್ ವಿಚ್ ವರ್ ಲೊಕೇಟೆಡ್ ಇನ್ ದ ನಾರ್ತ್ ವೆಸ್ಟ್ ಆಫ್ ದ ಕಂಟ್ರಿ ಫ್ರಮ್ ಭದ್ರಗಣ ಟು ಖಾರಪಟ್ಟಿಕ ಅಂತ ನಾವು ಕರಿತೀವಿ. ಇಲ್ಲಿ ಅನೇಕ ಗಣರಾಜ್ಯಗಳು ಸ್ವತಂತ್ರವಾಗಿ ಗುಪ್ತರ ಅಡಿಯಾಳುಗಳಾಗಿ ಇಂಡಿಪೆಂಡೆಂಟ್ ಆಗಿ ಆ ಒಂದು ರಾಜ್ಯಭಾರವನ್ನು ಮಾಡ್ತಾ ಇರ್ತವೆ. ಹಾಗಾಗಿ ಇಲ್ಲಿ ನಮಗೆ ಸಾಮಾನ್ಯವಾಗಿ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಭದ್ರಗಣ ಎನ್ನುವಂಥದ್ದು ಮತ್ತು ಖಾರಪಟ್ಟಿಕ ಎನ್ನುವಂಥ ಅನೇಕ ಗಣರಾಜ್ಯಗಳನ್ನು ಸೋಲಿಸುವುದರ ಮೂಲಕ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ದೀಸ್ ರಿಪಬ್ಲಿಕ್ಸ್ ವೆರ್ ಡಿಸ್ಯುನೈಟೆಡ್ ಆ್ಯಂಡ್ ಡಿಸ್ಆರ್ಗನೈಸ್ಡ್ ಈ ಡಿಫೀಟೆಡ್ ದೋಸ್ ಸ್ಟೇಟ್ಸ್ ಆ್ಯಂಡ್ ಅನ್ಯಾಕ್ಸ್ಡ್ ದೆಮ್ ಟು ಹೀಸ್ ಎಂಪೈರ್. ಈ ಒಂದು ಗಣರಾಜ್ಯಗಳನ್ನು ಸೋಲಿಸುವುದರ ಮೂಲಕ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ ಅಂತ ನಾವು ನೋಡ್ಬೋದು. ಕನ್ಕ್ವಿಸ್ಟ್ ಆಫ್ ಬೆಂಗಾಲ್, ಬೆಂಗಾಲಿನ ಮೇಲೆ ಅಥವಾ ಬೆಂಗಾಲ್ ಮೇಲೆ ದಿಗ್ವಿಜಯವನ್ನು ನೋಡಿದಾಗ ಈ ಎ ಲೋಕಲ್ ರಿಬೀಲಿಯನ್ ಬ್ರೋಕ್ಔಟ್ ಆಫ್ ಬೆಂಗಾಲ್ ಆ್ಯಂಡ್ ಚಂದ್ರಗುಪ್ತ ಸೆಕೆಂಡ್ ಹ್ಯಾಡ್ ಟು ಟೇಕ್ ರೆಸಾರ್ಟ್ ಟು ದ ಆರ್ಮ್ ಇನ್ ಆರ್ಡರ್ ಟು ಕ್ವೆಲ್ ದ್ಯಾಟ್ ರಿಬೀಲಿಯನ್. ದ ಕಿಂಗ್ ಆಫ್ ಬೆಂಗಾಲ್ ಸಫರ್ಡ್ ಎ ಟ್ಯಾರಿಫಿಕ್ ಡಿಫೀಟೆಡ್ ದೀಸ್ ಏರಿಯಾ ವರ್ ಆಲ್ಸೋ ಅನ್ಯಾಕ್ಸ್ಡ್ ಬೈ ಹಿಮ್. ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ದುರ್ಬಲ ಆಡಳಿತಗಳಿಂದ ಈ ಬಂಗಾಳದ ಪ್ರದೇಶದಲ್ಲಿ ರಾಜರು ಜನರಿಗೆ ವಿರೋಧವಾಗಿ ಆಡಳಿತವನ್ನು ಮಾಡ್ತಾ ಇರ್ತಾರೆ ಮತ್ತು ಅನೇಕ ತೆರಿಗೆಗಳಿಂದ ಇಲ್ಲಿ ಬಂಗಾಳದ ರಾಜರು ದಂಗೆಯನ್ನು ಎದ್ದಳುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಬಂಗಾಲ ಎನ್ನುವಂಥ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ದಂಗೆ ಎದ್ದಿರ್ತಕ್ಕಂಥ ಅನೇಕ ರಾಜರುಗಳನ್ನು ಸೋಲಿಸಿ ಆ ಪ್ರದೇಶವನ್ನು ತನ್ನ ಸಾಮ್ರಾಜ್ಯಕ್ಕೆ ಎರಡನೇ ಚಂದ್ರಗುಪ್ತ ಸೇರಿಸಿಕೊಳ್ತಾನೆ. ಅದರ ಹೀಗೆ ಈ ರೀತಿಯಾಗಿ ಆತನ ಒಂದು ದಿಗ್ವಿಜಯ ಎನ್ನುವಂಥದ್ದು ಪ್ರಮುಖವಾಗಿ ಈ ವೈವಾಹಿಕ ಸಂಬಂಧವೇ ಪ್ರಧಾನವಾಗಿ ಇಟ್ಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ ಅಂತ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಪ್ರಮುಖವಾಗಿ ಸಮುದ್ರಗುಪ್ತನಂತೆ ಆತನ ಮಗನಾಗಿರ್ತಕ್ಕಂಥ ಎರಡನೇ ಚಂದ್ರಗುಪ್ತ ಮತ್ತು ವಿಕ್ರಮಾದಿತ್ಯ ಎನ್ನುವಂಥ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಇವನು ಸಾಕಾದಷ್ಟು ದಿಗ್ವಿಜಯವನ್ನು ಮಾಡಿದ ಅಂತ ನಾವು ನೋಡ್ಬೋದು. ಇದರ ಮುಂದುವರೆದ ಭಾಗವನ್ನು ಮತ್ತೊಂದು ತರಗತಿಯಲ್ಲಿ ನಾವು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಧನ್ಯವಾದ.